ರಾಜವಿ ಶೆಟ್ಟಿ ಅವರಿಗೆ ಹ್ಯಾಟ್ಸ್ ಆಫ್ ಅಂದ್ರೆ ನಿಮಗೆ ಟ್ರೈಲರ್ ಇಷ್ಟ ಆಯ್ತಾ ಸಿನಿಮಾಕ್ಕೆ ಬನ್ನಿ ಕನ್ನಡದಲ್ಲಿ ಆಫ್ ಕೋರ್ಸ್ ಯಶ್ ಎಲ್ಲ ನನಗೆ ಈವಾಗ ಓಕೆ ಸರ್ ನೀವು ಥಿಯೇಟರ್ಸ್ ಹೋಗಿ ಮೂವೀಸ್ ನೋಡ್ತಾ ಇರ್ತೀರಾ ಯಾವಾಗಲೂ ಖಂಡಿತ ನೋಡ್ತೀನಿ ನನಗೆ ಆ ಥಿಯೇಟರ್ ಅಲ್ಲಿ ನೋಡೋ ಆ ಎಕ್ಸ್‌ಪೀರಿಯನ್ಸ್ ಮಜಾನೇ ಬೇರೆ ಅಂದ್ರೆ ಕೆಲವು ಸಿನಿಮಾಗಳು ಥಿಯೇಟರ್ ಅಲ್ಲಿ ಹೋಗಿ ನೋಡಬೇಕು ಅದು ಥಿಯೇಟರ್ ಅಲ್ಲೇ ಹೋಗಿ ನೋಡಬೇಕು ಇನ್ ಕೆಲವು ಇವಾಗ ಓಟಿಟಿ ಎಲ್ಲ ಬಂದ ಮೇಲೆ ಕೆಲವು ಸಿನಿಮಾಗಳು ಮನೆಯಲ್ಲಿ ಕೂತ್ಕೊಂಡು ನೋಡಬಹುದು ಓಕೆ ಸರ್ ರೀಸೆಂಟ್ ಆಗಿ ಯಾವುದು ನೋಡಿದ್ರಿ ಥಿಯೇಟರ್ ಅಲ್ಲಿ ಥಿಯೇಟರ್ ಅಲ್ಲಿ ನಾನು ಈಗ ಲಾಕ್ ಡೌನ್ ಆದಾಗಿಂದ ನಾನು ನೋಡಿಲ್ಲ ನಾನು ಲಾಕ್ ಡೌನ್ ಆಗಿಂತ ಹಿಂದೆ ನಾನು ನೋಡಿದ್ದು ಈ ಲಾಕ್ ಡೌನ್ ಆದ್ಮೇಲೆ ಇಲ್ಲ ಕರೆಕ್ಟ್ ನಾನು ಗರುಡ ಗಮನ ನೋಡಿದೆ ರಾಜವಿ ಶೆಟ್ಟಿ ಅವರಿಗೆ ಹ್ಯಾಟ್ಸ್ ಆಫ್ ಅಂದ್ರೆ ಅವ್ರನ್ನ ಒಂದು ಮಟ್ಟೆ ಕತೆಯಲ್ಲಿ ನೋಡಿದ್ದು ಒಂಥರ ಇದ್ರಲ್ಲಿ ನೋಡಿದ್ ಇನ್ನೊಂಥರ ತುಂಬಾ ಚೆನ್ನಾಗಿ ಮಾಡಿದೀರಾ ಇಡೀ ಟೀಮ್ಗೆ ನಾನು ಕಂಗ್ರಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಮಾಸ್ ಸೀನ್ಗೆ ಒಂದು ಡಿವೋಷನಲ್ ಸಾಂಗ್ ನ ಆಡ್ ಮಾಡಿದ್ದಾರೆ ಆ ಥಾಟ್ ಇಸ್ ಸೂಪರ್ ಅಂತ ಹೇಳ್ಬೋದು ಸೂಪರ್ ಆಗಿ ಮಾಡಿದ್ದಾರೆ ಅಂದ್ರೆ ಎಲ್ಲ ಆಸ್ಪೆಕ್ಟ್ ಚೆನ್ನಾಗಿತ್ತು ಆ ಸಿನಿಮಾದ್ದು ಅದನ್ನ ನಾನು ಪ್ರೀಮಿಯರ್ ಶೋಗೆ ಅವ್ರು ಕರೆದಿದ್ರು ಅಲ್ಲಿ ಹೋಗಿದ್ದೆ ಓಕೆ ಸರ್ ಓಟಿಟಿ ಲೂ ಫಾಲೋ ಅಪ್ ಮಾಡ್ತಾ ಇರ್ತೀರಾ ಮೂವೀಸ್ ಸೀರೀಸ್ ಓಟಿಟಿನೇ ಜಾಸ್ತಿ ಆಗಿಬಿಟ್ಟಿದೆ ಇವಾಗ ಯಾಕೆಂದ್ರೆ ಓಟಿಟಿ ಕಂಟೆಂಟ್ಗಳು ಎಲ್ಲ ಈ ವೆಬ್ ಸೀರೀಸ್ ಎಲ್ಲ ನನಗೆ ತುಂಬ ಇಷ್ಟ ಆಗ್ತಾ ಇದೆ ಸೊ ಹಾಗಾಗಿ ಓಟಿಟಿ ನಾನು ಈಗ ಒಂದು ವೆಬ್ ಸೀರೀಸ್ ಸ್ಟಾರ್ಟ್ ಮಾಡಿದ್ರೆ ಅದು ಮುಗಿಸೋ ತನಕ ನಾನು ಬೇರೆ ಏನು ನೋಡಲ್ಲ ಸೊ ಆ ಥರ ಆಗಿರೋದು ಹಾಂ ಬಿಂಜ್ ವಾಚಿಂಗೇ ಸಂಡೆ ಎಲ್ಲರೂ ಕುತ್ಕೊಂಡ್ಬಿಟ್ರೆ ಪಾಪ್ಕಾರ್ನು ಅದು ಟಿ ವಿ ಮುಂದೆ ಹೇಳೋದೇ ಇಲ್ಲ ರಾತ್ರಿ ತನಕ ಹಂಗೆ ಸರ್ ಈಗ ನಿಮ್ಮ ಪ್ರಕಾರ ಈಗ ಆಡಿಯನ್ಸು ಸಿನಿಮಾನ ಬಂದು ನೋಡ್ತಾರಲ್ಲ ಅವ್ರು ಏನಕ್ಕೆ ಬಂದು ನೋಡಬೇಕು ಅಂದರೆ ಈ ಮೂವಿಲಿ ಏನೋ ಇದೆ ಟ್ರೈಲರ್ ನೋಡಿದೆ ನನ್ನ ಇಂಟ್ರೆಸ್ಟ್ ಕ್ರಿಯೇಟ್ ಆಯಿತು ಇಲ್ಲ ನಮ್ಮ ಹೀರೋ ಇದ್ದಾನಪ್ಪ ನಾನು ಹೋಗ್ತೀನಿ ಅಂತ ಹೋಗ್ಬೇಕಾ ಅಥವಾ ಇವ್ರು ಅಷ್ಟು ಕಷ್ಟಪಟ್ಟಿದ್ದಾರೆ ಅಲ್ಲೆಲ್ಲೆಲ್ಲೋ ಹೋಗಿ ಶೂಟಿಂಗ್ ಮಾಡಿದ್ದಾರೆ ಇಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಪಾಪ ಹೋಗೋಣ ಅಂತ ಹಿಂಗೆ ಹೋಗಿ ಇಲ್ಲ ಇಲ್ಲ ಅದು ಅದು ಮ್ಯಾಟ್ರೇ ಆಗಲ್ಲ ಅವ್ರು ಎಷ್ಟು ಖರ್ಚು ಮಾಡಿದ್ದಾರೆ ಅದೆಲ್ಲ ಏನು ಮ್ಯಾಟ್ರ್ ಆಗಲ್ಲ ಈಗ ಕಷ್ಟಪಟ್ಟಿದ್ದು ಅದು ತೆರೆ ಮುಂದೆ ಕಾಣಲಿಲ್ಲ ಅಂದರೆ ಅದಕ್ಕೆ ಅದ್ರದ್ದು ಏನು ಬೆಲೆ ಇಲ್ಲ ಸೊ ಆ ಥರದ್ದೆಲ್ಲ ನಾವು ನೋಡಬೇಡಿ ಅಂತ ಹೇಳ್ತೀವಿ ಫಸ್ಟ್ ಅದೇ ನಿಮ್ಗೆ ಟ್ರೇಲರ್ ಇಷ್ಟ ಆಯ್ತಾ ಸಿನಿಮಾಗೆ ಬನ್ನಿ ಸಾಂಗ್ ಟ್ರೇಲರ್ ಇಷ್ಟ ಆಗಿಲ್ಲ ಆದರೆ ಓಕೆ ಇವಾಗೆಲ್ಲ ಈಗ ಮುಂಚೆ ಥರ ಒಂದು ಹೀರೋ ಫಾಲೋ ಮಾಡಿ ಅವ್ನು ಹೀರೋ ಮೂವಿನ ಎಲ್ಲನೂ ಫಸ್ಟ್ ಡೇ ಫಸ್ಟ್ ನೋಡ್ತೀವಿ ಆ ಥರದ್ದೆಲ್ಲ ಈಗ ಆ ಟ್ರೆಂಡ್ ಇಲ್ಲ ಸೊ ಅದು ನಿಮಗೆ ಈಗ ಕತೆ ಇಷ್ಟ ಆಯಿತು ಅಥವಾ ಈಗ ಟ್ರೈಲರಲ್ಲಿ ಏನು ನಾವು ಹೇಳ್ತೀವಿ ಫಸ್ಟ್ ಒಂದು ಜಿಸ್ಟ್ ಹೇಳ್ತೀವಿ ಅದನ್ನು ನಿಮಗೆ ಇಷ್ಟ ಆದರೆ ಬನ್ನಿ ಇಲ್ಲ ಅಂದರೆ ಸಾಂಗ್ ಇಷ್ಟ ಆಯ್ತಾ ಮುಂದೇನಿದೆ ನೋಡೋಣ ಅಂತ ಬರ್ತೀರಾ ಬನ್ನಿ ಹಾಗೆ ಅಂದರೆ ಸರ್ ಕೆಲವು ಮೇಕರ್ಸ್ ಏನು ಹೇಳ್ತಾರೆ ಈಗ ಯಾರಾದರೂ ಕಮೆಂಟ್ ಮಾಡಿದ್ರೆ ಅವ್ರ ಸಿನಿಮಾ ಬಗ್ಗೆ ಅವ್ರಿಗೆ ಆಬ್ವಿಯಸ್ಲಿ ಬೇಜಾರಾಗುತ್ತೆ ಬಟ್ ನಾವು ಅಷ್ಟು ಕಷ್ಟಪಟ್ಟಿದ್ವಿ ಅದೆಲ್ಲ ಮಾಡಿದ್ವಿ ಆಗ ಅದೆಲ್ಲ ಹೇಳ್ತಾರೆ ಅದಕ್ಕೋಸ್ಕರ ಕೇಳಿದೆ ಅಷ್ಟೇ ಅದು ಅವರಿಗೆ ಅದೇ ಅದು ಅವರು ಅವರು ಬೇಜಾರಾಗಿದ್ದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಅದು ಬಿಟ್ಟರೆ ಅದು ಮ್ಯಾಟ್ರ್ ಆಗಲ್ಲ ಅದು ಇವಾಗ ಒಬ್ಬ ದುಡ್ಡು ಖರ್ಚು ಮಾಡಿ ಒಂದು ಸಿನಿಮಾಗೆ ಹೋಗೋವನಿಗೆ ಅವನಿಗೆ ಅವನ ದುಡ್ಡಿನ ನಾನು ಇಷ್ಟು ದುಡ್ಡು ಕೊಟ್ಟು ನಾನು ಸಿನಿಮಾಗೆ ಬಂದಿದ್ದೀನಿ ನನಗೆ ಅದು ಡಿಸಪಾಯಿಂಟ್ ಆಯಿತು ಅಂದರೆ ಏನು ಮಾಡೋಕ್ಕಾಗಲ್ಲ ಅವನು ಅವನು ಅವನ ದುಃಖನೂ ಅವ್ನು ಹೇಳ್ಕೊಂಡು ಹೇಳ್ಕೊತಾನೆ ಎಲ್ಲಾದರೂ ಹೋಗಿ ಈಗ ಯೂಟ್ಯೂಬಲ್ಲಿ ಇರ್ಬೋದು ಬೇರೆ ಟ್ವಿಟರು ಸೋಷಿಯಲ್ ಮೀಡ್ಯಾದೆಲ್ಲ ರಿವ್ಯೂಯರ್ಸ್ ತುಂಬ ಜಾಸ್ತಿ ಆಗಿದೆ ನಾನು ಕೂಡ ಸಿನಿಮಾ ರಿವ್ಯೂ ಮಾಡ್ತೀನಿ ಯೂಟ್ಯೂಬಲ್ಲಿ ಆ ರಿವ್ಯೂಸ್ನ ನೀವು ಯಾವುದಾದ್ರೂ ನೋಡಿದ್ದೀರಾ ಅದು ನೀವು ಹೇಗೆ ತಗೊಂತೀರಾ ನಾನು ಇಲ್ಲ ನಾನು ನಿಜ ಹೇಳಬೇಕು ಅಂದರೆ ನಾನು ಯಾವುದೂ ರಿವ್ಯೂಸ್ ಎಲ್ಲ ನೋಡೋಕ್ಕೆ ಹೋಗಲ್ಲ ಆಮೇಲೆ ಏನು ಕ್ರಿಟಿಕ್ಸ್ ಆದರೂ ಏನು ಬರೆದಿರ್ತಾರೆ ನಾನಂತೂ ನಾನು ಪರ್ಸ್ನಲಿ ನಾನು ಓದೋಕ್ಕೂ ಹೋಗಲ್ಲ ಯಾಕೆ ನನಗೆ ಅದು ಇಟ್ ಡಸಂಟ್ ಮ್ಯಾಟರ್ ಸಿನಿಮಾ ಗೆಲ್ತಾ ಬಿಡ್ತಾ ಅಷ್ಟೇ ನನಗೆ ಮ್ಯಾಟರ್ ಯಾಕೆಂದರೆ ನಾವು ಗಾಳಿಪಟ ಮಾಡಿದಾಗಲೂ ಸುಮಾರು ಜನ ಹೇಳಿದ್ರು ಗಾಳಿಪಟ ಧೂಳಿಪಟ ಏನೂ ಇಲ್ಲ ಅಂತೆಲ್ಲ ಹಾಕಿದ್ರು ಅದು ಇಟ್ಟಾಯಿತು ಸೊ ಹಾಗಾಗಿ ಅದು ನಮಗೆ ಮ್ಯಾಟ್ರ್ ಆಗಲ್ಲ ಸಿನಿಮಾ ಗೆಲ್ತಾ ಪ್ರೊಡ್ಯೂಸರ್ ದುಡ್ಡು ಮಾಡಿದ್ನ ಅವ್ನು ಇನ್ನೊಂದು ಸಿನಿಮಾ ಮಾಡ್ತಾನೆ ಅಷ್ಟೇ ಬೇಕಾಗಿರೋದು ನಮಗೆ ಓಕೆ ಸರ್ ಈಗ ನಿಮ್ಮ ಬಗ್ಗೆ ಕ್ವಶನ್ ಕೇಳೋದಾದ್ರೆ ನಿಮಗೆ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಒಬ್ಬ ಆ್ಯಕ್ಟರ್ನ ನೋಡಿ ಮಾಡಿದ್ರೆ ಅವ್ರ ಥರ ಆ್ಯಕ್ಟಿಂಗ್ ಮಾಡಬೇಕು ಅಂತ ಅನಿಸಿದ್ದು ಯಾರಾದರೂ ಇದ್ದಾರೆ ಆ್ಯಕ್ಟರು ನನಗೆ ರಣದೀರ್ ಕಪೂರ್ ತುಂಬ ಇಷ್ಟ ಆಗ್ತಾನೆ ಅವನು ಅಂದರೆ ಆ ಮಾಡೋ ಸಬ್ಜೆಕ್ಟ್ಗಳು ಅವನ ಪರ್ಫಾರ್ಮೆನ್ಸು ಎಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ ಆಮೇಲೆ ಅಫ್ಕೋರ್ಸ್ ಹೃತಿಕ್ ರೋಷನ್ ಎಲ್ಲ ಇಷ್ಟ ನಮಗೆ ಸೌತ್ ಇಂಡಿಯಾದಲ್ಲಿ ನೋಡಿದ್ರೆ ನನಗೆ ಅಲ್ಲು ಅರ್ಜುನ್ ಎಲ್ಲ ತುಂಬ ಇಷ್ಟ ಆಗ್ತಾರೆ ನಮ್ಮ ಕನ್ನಡದಲ್ಲಿ ಅಫ್ಕೋರ್ಸ್ ಯಶ್ ಎಲ್ಲ ನನಗೆ ಈವಾಗ ಬಂದಿರೋದ್ರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಓಕೆ ಸರ್ ಈಗ ಮುಂದೆ ನಿಮ್ಮ ಏಮು ಏನು ಅಂದರೆ ನಿಮ್ಮ ಕೆರಿಯರ್ನಲ್ಲಿ ಯಾವ್ಯಾವ ಥರ ಸಿನಿಮಾಸ್ನ ಕೊಡಬೇಕು ಅಂತಿದ್ರೆ ಅಥವಾ ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ಅಂದರೆ ಅದು ಯಾವ ಥರ ಇರುತ್ತೆ ಕೆರಿಯರ್ ವೈಸ್ ಕರಿಯರ್ ವೈಸ್ ಅದೇ ನನಗೆ ಈಗ ಸ್ವಲ್ಪ ಅದೇ ನಾನು ಆವಾಗಲೇ ಹೇಳಿದಾಗ ನನಗೆ ವೆಬ್ ಸೀರೀಸ್ ತುಂಬ ಇಷ್ಟ ಆಗ್ತಾ ಇದೆ ಈ ನಡುವೆ ಸೊ ಯಾಕೆ ನಾನು ತುಂಬ ಜನದ ಮಾತಾಡ್ತಾ ಇದ್ದೀನಿ ತುಂಬ ಪ್ರೊಡ್ಯೂಸರ್ ಹತ್ರನೂ ಮಾತಾಡ್ತಾ ಇದ್ದೀನಿ ಸರ್ ಒಂದು ವೆಬ್ ಸೀರೀಸ್ ಥರ ಮಾಡಿ ಈಗ ಯಾಕೆಂದರೆ ಲ್ಯಾಂಗ್ವೇಜ್ ಏನು ಬ್ಯಾರಿಯರ್ ಇಲ್ಲ ನಿಮಗೆ ಈಗ ನಾನು ನಂಗೆ ಮಲಯಾಳಂ ಅರ್ಥ ಆಗದಿದ್ರು ನಾನು ಸಾಕಷ್ಟು ಮಲಯಾಳಂ ಸಿನಿಮಾಗಳನ್ನೆಲ್ಲ ನೋಡಿದೆ ಕೊರಿಯನ್ ಸಿನಿಮಾಗಳನ್ನೆಲ್ಲ ನೋಡಿದೆ ಹಾಂ ಸ್ಕ್ವಿಡ್ ಗೇಮು ಅದು ಇದೆಲ್ಲ ನೋಡಿದೆ ಅದು ಕೊರಿಯನ್ ಲ್ಯಾಂಗ್ವೇಜಲ್ಲಿ ಹಾಕೊಂಡು ಕೆಳಗಡೆ ಸಬ್ಟೈಟಲ್ಲಿ ಸೊ ಇವಾಗ ಸಬ್ಟೈಟ್ಲು ಎಲ್ಲ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಆದರೂ ಓಕೆ ಸೊ ಅದಕ್ಕೆ ನಾವು ಕನ್ನಡದಲ್ಲೂ ಮಾಡಿ ಕನ್ನಡದಾಗ ಬಿಟ್ಟರೆ ಬೇರೆ ಲ್ಯಾಂಗ್ವೇಜ್ ಅವರು ಬಂದು ನೋಡ್ತಾರೆ ಆ ಥರ ಒಂದು ಪ್ಲಾಟ್ಫಾರ್ಮಲ್ಲಿ ಈಗ ನೆಟ್ಫ್ಲಿಕ್ಸು ಅಥವಾ ಅಮೆಝಾನು ಯಾವುದೋ ದೊಡ್ಡ ಪ್ಲಾಟ್ಫಾರ್ಮಲ್ಲಿ ನಾವು ಬಿಟ್ಟರೆ ನೋಡೇ ನೋಡ್ತಾರೆ ಜನ ಅಂದರೆ ಈಗ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ಹೌದು ಚೆನ್ನಾಗಿದ್ರೆ ಕೊರಿಯಾದಾದರೂ ನೋಡ್ತಾರೆ ಕನ್ನಡದ ಕೊರಿಯೋದವ್ರು ಬೇಕಾದರೂ ನೋಡ್ತಾರೆ ಆ ಥರ ಹಾಗಾಗಿ ಆ ಥರ ಒಂದು ವೆಬ್ ಸೀರೀಸ್ ಮಾಡೋಣ ಅಂತ ನನಗೆ ತುಂಬ ಆಸೆ ಇದೆ ನೋಡೋಣ ಮುಂದೆ ಯಾರು ಮುಂದಾದರೆ ಪ್ರೊಡ್ಯೂಸರ್ ಯಾರು ಮುಂದೆ ಬಂದರೆ ನಾವು ಖಂಡಿತ ಒಂದು ವೆಬ್ ಸೀರೀಸ್ ಮಾಡ್ಬೋದು ಅಂದರೆ ಎಕ್ಸ್ಪೆಕ್ಟ್ ಮಾಡ್ಬೋದು ಈಗಂತವ್ರಿಂದ ವೆಬ್ ಸೀರೀಸ್